ನಮಸ್ಕಾರ, ಇ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ರೂಪ. ಇದೀಗ ವಾರ್ತೆಗಳ ವಿವರ. ತುಮಕೂರಿನಲ್ಲಿ ಬಿಗಿಯಾದ ಪೊಲೀಸ್ ಪಹರೆಯಲ್ಲಿ ಈದ್ ಮಿಲಾದ್ ಮೆರವಣಿಗೆಯು ಅದ್ದೂರಿಯಿಂದ ನಡೆಯಿತು. ತುಮಕೂರಿನಲ್ಲಿ ಪೊಲೀಸರ ಸರ್ಪಗಾವಲಿನಲ್ಲಿ ಈದ್ ಮಿಲಾದ್ ಮೆರವಣಿಗೆಯು ಅದ್ದೂರಿಯಿಂದ ನೆರವೇರಿತು. ತುಮಕೂರಿನ ಶಾಂತಿನಗರದ ಗೂಡ್ಶೆಟ್ ಕಾಲೋನಿಯಿಂದ ಬೆಳಗ್ಗೆ 11:30ಕ್ಕೆ ಈದ್ ಮಿಲಾದ್ ಮೆರವಣಿಗೆಯು ಆರಂಭಗೊಂಡಿತು. ಗೂಡ್ಶೆಟ್ ಕಾಲೋನಿಯಿಂದ ಹೊರಟ ಮೆರವಣಿಗೆಯು ಶಾಂತಿನಗರ, ಕುಣಿಗಲ್ ರಸ್ತೆ, ನಜರಾಬಾದ್, ಕುರಿಪಾಳ್ಯ, ಪೂಲ್ ಹೌಸ್ ಕಾಲೋನಿ, ಬಿಜಿಪಾಳ್ಯ ವೃತ್ತ ಸೇರಿದಂತೆ ವಿವಿಧೆಡೆ ಸಂಚರಿಸಿತು. ಈ ಮೆರವಣಿಗೆಗೆ ಗ್ರಾಮಾಂತರ ಕ್ಷೇತ್ರದ ಶಾಸಕ ಗೌರಿಶಂಕರ್ ಅವರು ಪಾಲಿಕೆ ಸದಸ್ಯರುಗಳೊಂದಿಗೆ ಗೂಡ್ಶೆಟ್ ಕಾಲೋನಿಯಲ್ಲಿ ಚಾಲನೆ ನೀಡಿ ಆನಂತರ ಮೆರವಣಿಗೆಯಲ್ಲಿ ಹೆಜ್ಜೆ ಹಾಕಿದರು. ಈದ್ ಮಿಲಾದ್ ಹಬ್ಬವನ್ನು ಮುಸ್ಲಿಂ ಬಾಂಧವರು ಶಾಂತಿ ಸೌಹಾರ್ದತೆಯಿಂದ ಆಚರಿಸುತ್ತಿದ್ದು, ಪೊಲೀಸರ ಸೂಚನೆಯಂತೆ ಈ ವರ್ಷ ಮೆರವಣಿಗೆಯು ತ್ವರಿತವಾಗಿ ಆರಂಭವಾಯಿತೆಂದು ನಗರ ಪಾಲಿಕೆಯ ಮಾಜಿ ಮೇಯರ್ ಅಸ್ಲಂ ಪಾಷರ್ ಅವರು ತಿಳಿಸಿದರು. ಈದ್ ಮಿಲಾದ್ ಹಬ್ಬವು ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳನ್ನು ಜೆಡಿಎಸ್ ಮುಖಂಡ ಅಕ್ರಮ್ ರವರು ಕೋರಿದರು. ನಜರಾಬಾದ್ನಲ್ಲಿ ಈದ್ ಮಿಲಾದ್ ಹಬ್ಬವನ್ನು ಮುಸ್ಲಿಂ ಬಾಂಧವರು ಸಂಭ್ರಮ ಸಡಗರದಿಂದ ಆಚರಿಸಿದರು. ಈ ಭಾಗದ ಮುಖಂಡ ಶಬ್ಬೀರ್ ಅವರ ನೇತೃತ್ವದಲ್ಲಿ ಯುವ ಪಡೆಯು ಗ್ರಾಮಾಂತರ ಕ್ಷೇತ್ರದ ಶಾಸಕ ಡಿಸಿ ಗೌರಿಶಂಕರ್ ಅವರು ಅದ್ದೂರಿಯಿಂದ ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಗೌರಿಶಂಕರ್ ಮಾತನಾಡಿ, ಈದ್ ಮಿಲಾದ್ ಮತ್ತು ಟಿಪ್ಪು ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸುವ ಮೂಲಕ ಶಾಂತಿಯನ್ನು ಕಾಪಾಡಲು ಕೋರಿದರು. ನಾವೆಲ್ಲ ಅಣ್ಣ ತಮ್ಮಂದಿರಂತೆ ಬಾಳು ನಡೆಸಬೇಕೆಂದು ಮನವಿ ಮಾಡಿಕೊಂಡರು. ಕೊನೆ ಉಸಿರಿನವರೆಗೂ ಕೂಡ ನಾವು ಅಣ್ಣ ತಮ್ಮಂದಿರ ರೀತಿಯಲ್ಲಿ ಬದುಕಬೇಕಾಗ್ತದೆ. ಬದುಕನ ಯಾವುದೇ ಕಾರಣಕ್ಕೂ ಕೂಡ ನಾವು ಇತಿಹಾಸ ಸೃಷ್ಟಿ ಮಾಡಬೇಕಾಗ್ತದೆ. ನಾವೆಲ್ಲರೂ ಕೂಡ ಒಟ್ಟಾಗಿ ಇವತ್ತು ಹೆಂಗೆ ತುಮಕೂರು ಜಿಲ್ಲೆಯಲ್ಲಿ ಮುಸ್ಲಿಮ್ಸ್ ಹಿಂದೂ ಯಾರನ್ನಾಗಲಿ ಅಣ್ಣ ತಮ್ಮಂದಿರ್ತಾರೆ, ಇವತ್ತು ನಾವು ಮೊದಲಿಂದ ಯಾವ ರೀತಿ ಇದೀವೋ ಅದೇ ರೀತಿ ಕೂಡ ಕೊನೆ ಉಸಿರು ಕೂಡ ನಾವೆಲ್ಲರೂ ಅಣ್ಣ ತಮ್ಮಂದಿರ ಬದುಕನ. ಈ ಸಂದರ್ಭದಲ್ಲಿ ಯುವ ಮುಖಂಡ ಶಬ್ಬೀರ್, ಸೈಯದ್ ವಲ್ಲಿ, ಹುಬೇದ್, ಇಸ್ಮಾಯಿಲ್, ಪಚ್ಚಿ, ಟ್ರಾವೆಲ್ಸ್ ಮಂಜುನಾಥ್ ಸೇರಿದಂತೆ ಹಲವಾರು ಪ್ರಮುಖರು ಪಾಲ್ಗೊಂಡಿದ್ದರು. ಮೆರವಣಿಗೆಯಲ್ಲಿ ಮಾಜಿ ಶಾಸಕ ಡಾಕ್ಟರ್ ರಫೀಕ್ ಅಹಮದ್, ಪಾಲಿಕೆ ಸದಸ್ಯರುಗಳು, ಮತ್ತಿತರು ಪ್ರಮುಖರು ಇದ್ದರು. ಎಸ್ಪಿ ಡಾಕ್ಟರ್ ವಂಶಿಕೃಷ್ಣ ಮತ್ತು ಹೆಚ್ಚುವರಿ ಎಸ್ಪಿ ಉದೇಶ್ ರವರ ನೇತೃತ್ವದಲ್ಲಿ ಬಿಗಿಯಾದ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದ್ದು, ಸ್ವತಃ ಎಸ್ಪಿ ಹೆಚ್ಚುವರಿ ಎಸ್ಪಿ ರವರು ಮೆರವಣಿಗೆಯಲ್ಲಿ ಹೆಜ್ಜೆ ಹಾಕಿದರು. ತುಮಕೂರಿನ ಬಾರ್ಲೈನ್ನಲ್ಲಿರುವ ಮಸೀದಿಗೆ ಎಸ್ಪಿ ಜಿಲ್ಲಾಧಿಕಾರಿಗಳು ಭೇಟಿ ನೀಡಿ ಮುಸ್ಲಿಂ ಬಾಂಧವರಿಗೆ ಈದ್ ಮಿಲಾದ್ ಶುಭಾಶಯ ಕೋರಿದರು. ಸುಪ್ರೀಂ ಕೋರ್ಟ್ ಅಯೋಧ್ಯೆಗೆ ಸಂಬಂಧಿಸಿದಂತೆ ನೀಡಿದ ತೀರ್ಪಿಗೆ ಇಡೀ ದೇಶಾದ್ಯಂತ ಜನರು ನೀಡಿದ ಗೌರವಕ್ಕೆ ಇಡೀ ವಿಶ್ವಕ್ಕೆ ಮಾದರಿ ಆಗಿದೆ ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ರಾಕೇಶ್ ಕುಮಾರ್ ಹೇಳಿದರು. ತುಮಕೂರಿನ ಬಾರ್ಲೈನ್ನಲ್ಲಿರುವ ಮಸೀದಿಯಲ್ಲಿ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಸನ್ಮಾನ ಸ್ವೀಕರಿಸಿ ಜಿಲ್ಲಾಧಿಕಾರಿಗಳು ಮಾತನಾಡಿದರು. ಈದ್ ಮಿಲಾದ್ ಹಬ್ಬವನ್ನು ಹಿಂದೂಗಳು ಆಚರಿಸಬೇಕು, ದೀಪಾವಳಿ ಹಬ್ಬವನ್ನು ಮುಸ್ಲಿಂ ಬಾಂಧವರು ಆಚರಿಸಬೇಕೆಂದು ಹೇಳಿದ ಜಿಲ್ಲಾಧಿಕಾರಿಗಳು, ಹಬ್ಬಗಳನ್ನು ಎಲ್ಲರೂ ಆಚರಿಸುವ ಮೂಲಕ ಹಿಂದೂ ಮುಸ್ಲಿಂ ಸಹಬಾಳ್ವೆಯಿಂದ ಆಚರಿಸಬೇಕೆಂದು ಕೋರಿದರು. ಆಚರಣೆ ಮಾಡಬೇಕು. ಇದೇ ಒಂದು ಉದಾಹರಣೆ ಬಹುಶಃ ಈ ಒಂದು ಜಿಲ್ಲೆಗಲ್ಲ, ಈ ಒಂದು ರಾಜ್ಯಕ್ಕಲ್ಲ, ಇಡೀ ವಿಶ್ವಕ್ಕೆ ನಾವು ಮಾದರಿಯಾಗಿ ನಮ್ಮ ದೇಶ ನಿನ್ನೆ ನಡ್ಕೊಂಡಂತ ಒಂದು ನೀತಿ ಏನಿದೆ ಅದು ಇಡೀ ವಿಶ್ವಕ್ಕೆ ಮಾದರಿಯಾಗಿದೆ. ಅಂದ್ರೆ ನಮಗೆ ದೇಶ ಮೊದಲು, ಹಬ್ಬ ಆಚರಣೆ ಏನಿದೆ ಅನ್ನೋದು ನಾವೆಲ್ಲ ಸೇರ್ಕೊಂಡು ಆಚರಣೆ ಮಾಡಬೇಕಾಗಿರುವಂತದ್ದು. ಈದ್ ಮಿಲಾದ್ ಹಬ್ಬನ ನಾವು ಹಿಂದೂಗಳು ಕೂಡ ಸೇರ್ಕೊಂಡು ಆಚರಣೆ ಮಾಡಬೇಕು, ದೀಪಾವಳಿ ಹಬ್ಬನ ಕೂಡ ನಾವೆಲ್ಲ ಮುಸಲ್ಮಾನರು ಕೂಡ ಸೇರ್ಕೊಂಡು ಆಚರಣೆ ಮಾಡಬೇಕಾಗಿರುವಂತದ್ದು. ಈ ಒಂದು ಸಂದರ್ಭದಲ್ಲಿ ನಾನು ನಿಮ್ಮನ್ನು ಕೋರ್ಕೊಳ್ಳೋದೇನಂತ ಹೇಳಿದ್ರೆ, ನಮ್ಮ ದೇಶದ ಒಂದು ಆರ್ಥಿಕ ವ್ಯವಸ್ಥೆನ ಸಂಪನ್ಮೂಲವನ್ನ ಹೆಚ್ಚಿಸಕ್ಕೆ ನಾವು ಇವತ್ತು ಪ್ರಾರ್ಥನೆ ಮಾಡಬೇಕು. ಯಾಕಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಒಂದು ಕುಟುಂಬ, ಈ ದೇಶ ಸಂಪೂರ್ಣ ದೇಶ ಏನಿದೆ ಒಂದು ಕುಟುಂಬ ಇದ್ದಂಗೆ. ಆ ದೇಶ ಇವತ್ತು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಸದೃಢವಾಗಿ ಬೆಳಿಬೇಕು ಅಂತ ಹೇಳಿದ್ರೆ ನಾವೆಲ್ಲರೂ ಕೈ ಜೋಡಿಸ್ಬೇಕು. ನಾವೆಲ್ಲರೂ ಕೈ ಜೋಡಿಸಿದ್ರೆ ಮಾತ್ರ ಆ ಒಂದು ಬೆಳವಣಿಗೆ ಸಾಧ್ಯ ಆಗ್ತದೆ. ಸೊ ಈ ಒಂದು ಸಂದರ್ಭದಲ್ಲಿ ನಾನು ನಿಮ್ಮನ್ನು ಕೋರ್ಕೊಳ್ಳೋದೇನಂತ ಹೇಳಿದ್ರೆ, ಈ ಒಂದು ಹಬ್ಬ ನಾವೆಲ್ಲರೂ ಕೂಡ ಸೇರ್ಕೊಂಡು ಆಚರಿಸೋಣ. ಯಾವುದೇ ರೀತಿಯ ಗೊಂದಲಗಳು ಬೇಡ. ನಿನ್ನೆ ಒಂದು ಸಣ್ಣ ಮಾತು ವಿಚಾರ ನಾನು ನನ್ನ ಗಮನಕ್ಕೆ ಬಂತು. ಸೈಯದ್ ಅಬ್ಬಾಸ್ ಅವರು ಒಳ್ಳೆ ದೊಡ್ಡ ಒಳ್ಳೆ ಒಂದು ವಿಚಾರ ಹೇಳ್ತಾರೆ. ಅವ್ರೇನ್ ಹೇಳಿದ್ರು ಅಂತ ಹೇಳಿದ್ರೆ, ಈತಾವರ್ಪುರ ಆಪಸ್ ಮೇಲೆ ಇಡ್ತೇ ನೀ, ಈತಾವರ್ಪುರ ಆಪಸ್ ಮೇಲೆ ಇಡ್ತೇ ನೀ, ಲಡ್ತೇ ಓ ಹೇ ಜೋ ಇನ್ಕೋ ಪಡ್ತೇ ನೀ. ಎಸ್ಪಿ ಡಾಕ್ಟರ್ ವಂಶಿಕೃಷ್ಣ ಮಾತನಾಡಿ, ಈದ್ ಮಿಲಾದ್ ಹಬ್ಬವನ್ನು ಸಂಭ್ರಮ ಸಡಗರದಿಂದ ಆಚರಿಸುವ ಮೂಲಕ ಶಾಂತಿ ಕಾಪಾಡಲು ಮನವಿ ಮಾಡಿದರು. ಪೆಟ್ರೋಲಿಂಗ್ ಎಲ್ಲ ಇದ್ರಿ, ಯಾವುದೇ ಸಣ್ಣ ಅಂದ್ರೆ ಯಾವುದೇ ಅಂದ್ರೆ ನಾರ್ಮಲ್ ಎಷ್ಟೋ ಪೀಸ್ಫುಲ್ ಲೈಫ್ ಇದೆಯೋ ಅದಕ್ಕಿಂತ ಪೀಸ್ಫುಲ್ ಆಗಿ ಕಾಣಿಸಿದ್ರು. ನಿನ್ನೆ ಎಲ್ಲ ನಾವು ರೋಡ್ಸ್ ಮೇಲೆ ಇದ್ರು, ಬಟ್ ಯಾವುದೇ ವಿತೌಟ್ ಎನಿಥಿಂಗ್ ಲೈಫ್ ಎಲ್ಲ ಪೀಸ್ಫುಲ್ ಆಗಿ ಹೇಗೆ ನಡೆಯುತ್ತೋ ಅವಾಗ ಆ ಥರ ನಡೆಸಿದೆ. ಸೊ ಇದೆಲ್ಲ ಆಕ್ಚುಲಿ ಮುಖ್ಯವಾಗಿ ನಿಮ್ಮ ಕಮಿಟಿ ಅವರಿಗಿರ್ಬೋದು, ಶಫಿ ಅಹಮ್ಮದವರು, ರಫಿ ಅಹಮ್ಮದವರು ಇರ್ಬೋದು, ಎಲ್ಲ ನಿಮ್ಮ ಮುಖಂಡರಿಗೆ, ಮಸೀದಿ ಕಮಿಟಿಗಳಿಗೆ ಎಲ್ಲ ಅವರು ನಮಗಿಂತ ಜಾಸ್ತಿಯಾಗಿ
ಕಾರಣದಿಂದ ಒಂದು 4-5 ಮೀಟಿಂಗ್ಸ್ ಮಾಡಿ ಎಲ್ಲ ಶಾಂತಿಯನ್ನು ಕಾಪಾಡಬೇಕು ಅಂತ ಹೇಳಿ ಅವರು ಒಂದು ಮೆಸೇಜ್ ಕೊಟ್ಟಿದ್ದಾರೆ ಎಲ್ಲರಿಗೂ, ನಮ್ಮ ಜಿಲ್ಲೆಯ ಜನರಲ್ಲಿ ಎಲ್ಲರಿಗೂ ಕೊಟ್ಟಿದ್ದಾರೆ. ಮಾಜಿ ಶಾಸಕರಾದ ರ್ಯಾಂಕ್ ನಜೀರ್ ಅವರು ಈದ್ ಮಿಲಾದ್ ಹಬ್ಬದ ಕುರಿತು ತಿಳಿಸಿದರು. ಮಾಜಿ ಶಾಸಕರುಗಳಾದ ಎಸ್ ಶಫಿ ಅಹಮದ್, ಡಾಕ್ಟರ್ ಎಸ್ ರಫೀಕ್ ಅಹಮದ್, ಪಾಲಿಕೆ ಸದಸ್ಯರಾದ ಸೈಯದ್ ನಯಾದ್, ಇನಾಯತ್ ಉಲ್ಲಾ ಖಾನ್, ಮಾಜಿ ಸದಸ್ಯ ಮಹಬೂಬ್ ಪಾಷಾ, ವಕ್ಫ್ ಕಮಿಟಿ ಅಧ್ಯಕ್ಷ ಮುಸ್ತಾಕ್ ಅಹಮದ್ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು. ಇದೇ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಸೇರಿದಂತೆ ಗಣ್ಯರುಗಳನ್ನು ಗೌರವಿಸಲಾಯಿತು. ತುಮಕೂರು ಜಿಲ್ಲಾ ಜೆಡಿಎಸ್ ಕಚೇರಿಯಲ್ಲಿ ಟಿಪ್ಪು ಸುಲ್ತಾನ್ ಜಯಂತಿಯನ್ನು ಆಚರಿಸಲಾಯಿತು. ತುಮಕೂರು ಈದ್ ಮಿಲಾದ್ ಅಂಗವಾಗಿ ನಗರದ ಜೆಡಿಎಸ್ ಕಚೇರಿಯಲ್ಲಿ ಟಿಪ್ಪು ಜಯಂತಿಯನ್ನು ಆಚರಿಸಲಾಯಿತು. ಟಿಪ್ಪು ಭಾವಚಿತ್ರಕ್ಕೆ ಜೆಡಿಎಸ್ ಜಿಲ್ಲಾಧ್ಯಕ್ಷ ಆರ್ಸಿ ಆಂಜಿನಪ್ಪ ಪುಷ್ಪಾಂಜಲಿ ಅರ್ಪಿಸಿ ನಮನ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಜೆಡಿಎಸ್ ಅಧ್ಯಕ್ಷ ಆರ್ಸಿ ಆಂಜಿನಪ್ಪರ್ ಅವರು ಟಿಪ್ಪು ದೇಶಪ್ರೇಮಿಯಾಗಿದ್ದು ಬ್ರಿಟಿಷರ ವಿರುದ್ಧ ದನಿ ಎತ್ತಿ ಭಾರತದ ಸ್ವತಂತ್ರಗಾಗಿ ಮಕ್ಕಳನ್ನು ಹೊತ್ತೆಯಿಟ್ಟ ಅಪ್ರತಿಮ ವೀರ ಸೇನಾನಿ ಟಿಪ್ಪು ಸುಲ್ತಾನ್ ಅವರು. ಆದರೆ ದುರುದ್ದೇಶಪೂರ್ವಕವಾಗಿ ಟಿಪ್ಪುವನ್ನು ಟೀಕಿಸುವ ಬದಲಾಗಿ ಇತಿಹಾಸವನ್ನು ಅರಿಯುವುದು ಒಳ್ಳೆಯದು ಎಂದು ಅಭಿಪ್ರಾಯಪಟ್ಟರು. ರಾಜ್ಯದಲ್ಲಿ ಅನೇಕ ಸಮುದಾಯಗಳು ತಮ್ಮ ಜನಾಂಗದ ಸಾಧಕ ಜಯಂತಿಗಳನ್ನು ಆಚರಿಸಲು ಸರ್ಕಾರಕ್ಕೆ ಮನವಿ ನೀಡುತ್ತಾರೆ. ಸರ್ಕಾರ ಒಪ್ಪಿ ಅದಕ್ಕೆ ಅವಕಾಶವೂ ನೀಡುತ್ತದೆ. ಆದರೆ ಟಿಪ್ಪು ವಿಚಾರದಲ್ಲಿ ಮಾತ್ರ ವಿರೋಧ ವ್ಯಕ್ತಪಡಿಸುವುದು ಸರಿಯಲ್ಲ ಎಂದರು. ರಾಜ್ಯಭಾರ ಮಾಡುವ ವ್ಯತ್ಯಾಸಗಳು ಆಗಿರಬಹುದು, ಯಾವ ರಾಜರು ಮಾಡದ್ದನ್ನು ಟಿಪ್ಪು ಮಾತ್ರ ಮಾಡಿಲ್ಲ. ಸಣ್ಣ ಪುಟ್ಟ ವ್ಯತ್ಯಾಸವನ್ನು ದೊಡ್ಡದು ಮಾಡಿ ದೇಶಕ್ಕೆ ನೀಡಿರುವ ಕೊಡುಗೆಯನ್ನು ಕಡೆಗಣಿಸುತ್ತಿರುವುದು ಸರಿಯಲ್ಲ. ಸರ್ಕಾರ ಟಿಪ್ಪು ಜಯಂತಿ ಆಚರಣೆಯನ್ನು ತೆಗೆಯಬಾರದು ಎಂದು ಒತ್ತಾಯಿಸಿದರು. ದೇಶಪ್ರೇಮಿ ಟಿಪ್ಪು ಸುಲ್ತಾನ್ ಅವರ ಜಯಂತಿಯನ್ನು ನಾವು ಜಿಲ್ಲಾ ಜೆಡಿಎಸ್ ಪಕ್ಷದ ಕಚೇರಿಯಲ್ಲಿ ಪದಾಧಿಕಾರಿಗಳು ಮತ್ತು ಟಿಪ್ಪು ಅಭಿಮಾನಿಗಳು ಎಲ್ಲ ಸೇರಿ ಇವತ್ತು ನಮ್ಮ ಪಕ್ಷದ ಕಚೇರಿಯಲ್ಲಿ ಟಿಪ್ಪು ಜಯಂತಿಯನ್ನು ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಟಿಪ್ಪು ಅವರು ಒಬ್ಬ ದೇಶಪ್ರೇಮಿ, ಬ್ರಿಟಿಷರ ವಿರುದ್ಧ ಧ್ವನಿ ಎತ್ತಿ ಭಾರತ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿರತಕ್ಕಂಥದ್ರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸತಕ್ಕಂಥ ಒಬ್ಬ ಮಹಾನ್ ದೇಶಭಕ್ತ ಮತ್ತು ಅವರು ಜೆಡಿಎಸ್ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಇಸ್ಮಾಯಿಲ್ ಮಾತನಾಡಿ, ಅಯೋಧ್ಯೆ ವಿಚಾರವಾಗಿ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿರುವುದು ಸ್ವಾಗತಾರ್ಹ ವಿಚಾರವಾಗಿದ್ದು ಹಿಂದೂ ಮುಸ್ಲಿಂ ಸೌಹಾರ್ದತೆಯಿಂದ ಇರಲು ಈ ತೀರ್ಪು ಅವಕಾಶ ಕಲ್ಪಿಸಿದ್ದು ಶಾಂತಿ ಸಹಬಾಳ್ವೆ ನಡೆಸುವ ನಿಟ್ಟಿನಲ್ಲಿ ಎಲ್ಲರೂ ಸುಪ್ರೀಂ ಆದೇಶವನ್ನು ಒಪ್ಪಬೇಕಿದೆ ಎಂದರು. ಟಿಪ್ಪು ಸುಲ್ತಾನ್ ಅಪ್ರತಿಮ ವೀರ ಎನ್ನುವುದಕ್ಕೆ ಇತಿಹಾಸದಲ್ಲಿ ಸಾಕಷ್ಟು ಪುರಾವೆಗಳಿವೆ. ಆದರೆ ಈಗ ಟಿಪ್ಪು ವಿಚಾರವಾಗಿ ಇಲ್ಲಸಲ್ಲದ ಪುಕಾರುಗಳನ್ನು ಮೂಡಿಸಿ ಟಿಪ್ಪು ಬಗ್ಗೆ ಹವಾಯಳನಕಾರಿ ಮಾತನಾಡುತ್ತಿರುವುದು ಸರಿಯಲ್ಲ. ಮುಂದಿನ ಪೀಳಿಗೆಗೆ ಟಿಪ್ಪು ಸಾಧನೆಗಳನ್ನು ತಿಳಿಸಲು ಟಿಪ್ಪು ಜಯಂತಿ ಆಚರಿಸುವುದು ಅವಶ್ಯಕವಾಗಿದೆ ಎಂದು ಅಭಿಪ್ರಾಯಪಟ್ಟರು. ಟಿಪ್ಪು ಜಯಂತಿಯಲ್ಲಿ ಮುಖಂಡರಾದ ತಾಹಿರ ಬಾನು, ಹಿರಿಯ ಉಪಾಧ್ಯಕ್ಷ ಗಂಗಣ್ಣ ಸಾದಿಕ್, ಎಸ್ಸಿ ಘಟಕದ ಅಧ್ಯಕ್ಷ ದೇವರಾಜು, ಎಸ್ಟಿ ಘಟಕದ ಅಧ್ಯಕ್ಷ ಕೃಷ್ಣಮೂರ್ತಿ, ಯುವ ಘಟಕದ ಅಧ್ಯಕ್ಷ ಪ್ರಸನ್ನ, ಪಾಲಿಕೆ ಮಾಜಿ ಸದಸ್ಯ ಪ್ರೆಸ್ ರಾಜಣ್ಣ, ಫಯಾಜ್, ನೀರಾವತಿ ಸೇರಿದಂತೆ ಇತರರಿದ್ದರು. ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಎಸ್ಟಿಪಿಐ ವತಿಯಿಂದ ಜಿಲ್ಲಾ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು, ಬ್ರೆಡ್, ಹಾಲು ನೀಡಲಾಯಿತು. ನಗರದಲ್ಲಿ ಈದ್ ಮಿಲಾದ್ ಅನ್ನು ಮುಸ್ಲಿಂ ಬಾಂಧವರು ಸಂತಸ ಸಡಗರದಿಂದ ಆಚರಿಸಿದರು. ಎಸ್ಟಿಪಿಐ ವತಿಯಿಂದ ಜಿಲ್ಲಾಸ್ಪತ್ರೆ ಒಳ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಲಾಯಿತು. ಈ ವೇಳೆ ಮಾತನಾಡಿದ ಮುಖ್ತಿಯರ್ ಅಹಮದ್ ರವರು, ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರು ಯಾವುದೇ ಒಂದು ಧರ್ಮಕ್ಕೆ ಸೀಮಿತವಾಗಿ ಉಪದೇಶಗಳನ್ನು ನೀಡಿಲ್ಲ. ಪೈಗಂಬರರ ಸಂದೇಶ ಮನುಕುಲದ ಒಳಿತಿಗಾಗಿದೆ ಎಂದರು. ಈದ್ ಮಿಲಾದ್ ಪವಿತ್ರ ಆಚರಣೆಯಾಗಿದ್ದು ಈ ಆಚರಣೆಯಲ್ಲಿ ಎಲ್ಲ ಸಮುದಾಯಗಳು ಒಳಗೊಳ್ಳಬೇಕೆಂಬ ಸದಾ ಆಶಯದಿಂದ ಎಸ್ಟಿಪಿಐ ವತಿಯಿಂದ ರೋಗಿಗಳಿಗೆ ಹಣ್ಣು ಹಾಲು ವಿತರಿಸಿ ತ್ವರಿತವಾಗಿ ಗುಣಮುಖರಾಗುವಂತೆ ಶುಭ ಕೋರಲಾಯಿತು ಎಂದರು. ಈ ವೇಳೆ ಎಸ್ಟಿಪಿಐ ಜಿಲ್ಲಾಧ್ಯಕ್ಷ ಶಬೀರ್ ಅಹಮದ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಫಾರೂಕ್, ಆಜಿ ಫಯಾಜ್ ಸಾಬ್, ಫಕ್ರುದ್ದೀನ್, ಮುಮ್ತಾಜ್ ಅಹಮದ್, ರಫೀಕ್ ಅಹಮದ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಈ ದಿನ ಮಿಲಾದುನ್ ನಬಿ ನಮ್ಮ ಪ್ರವಾದಿಯವರ ಹುಟ್ಟದ ಹಬ್ಬದ ಪ್ರಯುಕ್ತ ನಮ್ಮ ನಾವು ಮತ್ತು ನಮ್ಮ ಪಕ್ಷದ ವತಿಯಿಂದ ಹಾಗೂ ನಮ್ಮ ಹಿರಿಯರ ಅವರ ವತಿಯಿಂದ ಇವತ್ತು ಹಣ್ಣು, ಹಾಲು ಮತ್ತು ಬ್ರೆಡ್ಡು ಇಂಥ ಒಂದು ವಿತರಣೆ ಇವತ್ತು ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ನಾವು ವಿತರಣೆ ಮಾಡ್ತಾಯಿದ್ದೀವಿ. ನಮ್ಮ ಪ್ರವಾದಿಯವರು ಬರೀ ಒಂದೇ ಜನಾಂಗಕ್ಕೆ ಅವರು ಬಂದಿರೋ ಅಂತಕ್ಕಂಥದ್ದಲ್ಲ, ಎಲ್ಲ ಮನುಷ್ಯತ್ವಕ್ಕಾಗಿ, ಮಾನವತೆಗಾಗಿ ನಮಗೆ ಒಂದು ಪ್ರೇರಣೆ ಕೊಟ್ಟು ಇಂಥ ಒಂದು ನಮ್ಮ ಹಿರಿಯ ಪ್ರವಾದಿಯವರ ಹುಟ್ಟಹಬ್ಬ ನಾವು ಇವತ್ತು ಹಣ್ಣು ಹಂಪಲು ಎಲ್ಲರಿಂದ ನಾವು ಭೇಟಿಯಾಗಿ ಅದರಲ್ಲಿ ಯಾವುದೇ ಜಾತಿ ಭೇದ ಇಲ್ಲ, ಎಲ್ಲರಿಗೂ ಇವತ್ತು ನಮ್ಮ ಪ್ರವಾದಿಯವರು ಬಂದಿರತಕ್ಕಂಥ ಹುಟ್ಟಿರತಕ್ಕಂಥ ಒಂದು ಸಂತೋಷದ ಸುದ್ದಿಯನ್ನು ತಿಳಿಸ್ತಾ ನಾವು ಹಣ್ಣು ವಿತರಣೆ ಮಾಡ್ತಾ ಇದ್ದೀವಿ.
ಸಂಘಟಿತರಾದಾಗ ಮಾತ್ರ ಯಾವುದೇ ಯೋಜನೆಗಳ ಯಶಸ್ವಿಯಾಗಲು ಸಾಧ್ಯವಾಗುತ್ತದೆ ಎಂದು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಜಿಲ್ಲಾ ನಿರ್ದೇಶಕ ವಸಂತ್ ಅಭಿಪ್ರಾಯಪಟ್ಟರು. ಸಂಘಟಿತರಾದಾಗ ಮಾತ್ರ ಯಾವುದೇ ಯೋಜನೆಗಳು ಯಶಸ್ವಿಯಾಗಲು ಸಾಧ್ಯವಾಗುತ್ತದೆ ಎಂದು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಜಿಲ್ಲಾ ನಿರ್ದೇಶಕ ವಸಂತ್ ಅಭಿಪ್ರಾಯಪಟ್ಟರು. ಚಿಂತಾಮಣಿ ತಾಲೂಕಿನ ಮುಂಗಾನಹಳ್ಳಿ ಹೋಬಳಿಯ ಯಾಗವಕೋಟೆ ಗ್ರಾಮದ ಕೆರೆಯನ್ನು ಅಭಿವೃದ್ಧಿಪಡಿಸಿ ತಾಲೂಕು ಆಡಳಿತಕ್ಕೆ ಹಸ್ತಾಂತರಿಸಿದ ಕಾರ್ಯಕ್ರಮಕ್ಕೆ ಬಾಗಿನ ಅರ್ಪಿಸಿ ಮಾತನಾಡಿದರು. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸರ್ಕಾರ ಕೈಗೊಳ್ಳುವಂತೆ ಅನೇಕ ಯೋಜನೆಗಳನ್ನು ತರುತ್ತಿದೆ. ಧರ್ಮಸ್ಥಳ ಯೋಜನೆಯು ಅನೇಕ ಬಡ ಕುಟುಂಬಗಳಿಗೆ ಉದ್ಯೋಗ ನೀಡಿ ಅವರ ಕುಟುಂಬಗಳ ಬೆಳವಣಿಗೆಗಾಗಿ ಸಹಾಯ ಮಾಡಲಾಗುತ್ತಿದೆ. ಅದೇ ರೀತಿ ಬಡವರಿಗೆ ರೈತರಿಗೆ ಬರದಲ್ಲಿ ನೀರಿಗೆ ತೊಂದರೆ ಆಗದಂತೆ ನೀರಿನ ಸಮಸ್ಯೆ ಇರುವ ಕಡೆ ಯೋಜನೆ ವತಿಯಿಂದ ಕೆರೆ ಹೂಳೆತ್ತುವ ಕಾರ್ಯಕ್ರಮ ಮತ್ತು ಕೆರೆ ಅಭಿವೃದ್ಧಿ ನೀರು ಸರಬರಾಜು ಇನ್ನಿತರ ಯೋಜನೆಗಳನ್ನು ಹಮ್ಮಿಕೊಂಡು ಬರುತ್ತಿದೆ ಎಂದರು. ಇದೇ ಸಂದರ್ಭದಲ್ಲಿ ಚಿಂತಾಮಣಿ ತಾಲೂಕಿನ ದಂಡಾಧಿಕಾರಿ ಎಸ್ ವಿಶ್ವನಾಥ್ ಮಾತನಾಡಿ, ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆ ರೂಪಿಸಿಕೊಂಡಾಗ ಸಕಾರಾತ್ಮಕವಾಗಿ ಉಪಯೋಗಿಸಿಕೊಳ್ಳಬೇಕು. ಯೋಜನೆಯಲ್ಲಿ ಅನೇಕ ಸೌಲಭ್ಯಗಳು ಇದ್ದು ಅದನ್ನು ಗ್ರಾಮೀಣ ಪ್ರದೇಶದ ರೈತರು ಉಪಯೋಗಿಸಿಕೊಳ್ಳಬೇಕೆಂದರು. ಸಮಾಜದ ವಿವಿಧ ಸಮುದಾಯಗಳ ಜನರಲ್ಲಿ ಉಳಿತಾಯ ಪ್ರವೃತ್ತಿ ಬೆಳೆಸುವುದು, ವಿವಿಧ ಗುಡಿ ಮತ್ತು ಸಣ್ಣ ಕೈಗಾರಿಕೆಗಳ ಸ್ಥಾಪನೆ, ಸಂಘಗಳಲ್ಲಿ ಆರ್ಥಿಕವಾಗಿ ಸಹಾಯ ಮಾಡುವುದು, ಪ್ರತಿ ವರ್ಷ ಬಯಲು ಸೀಮೆಯಲ್ಲಿ ನಮ್ಮ ಊರು ನಮ್ಮ ಕೆರೆ ಎಂಬ ಯೋಜನೆಯ ಮೂಲಕ ಕೆರೆಗಳ ಪುನರ್ ನಿರ್ಮಾಣ ಮಾಡಿ ಸುತ್ತಲೂ ಜೀವ ಪರಿಸರ ಹಾಗೂ ಸಸ್ಯ ಸಂಪತ್ತು ಮತ್ತು ಸುತ್ತಮುತ್ತಲಿನ ರೈತರಿಗೆ ಕೃಷಿ ಮಾಡಲು ಅನುಕೂಲವಾಗುವಂತೆ ಈ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗಿದೆ ಎಂದು ಸಲಹೆ ನೀಡಿದರು. ಇದೇ ಸಂದರ್ಭದಲ್ಲಿ ಚಿಂತಾಮಣಿ ತಾಲೂಕಿನ ಯೋಜನಾ ಕಚೇರಿಯ ಯೋಜನಾಧಿಕಾರಿಗಳಾದ ಶಾರೀಕ್ ಜ್ಞಾನ, ವಿಕಾಸ ಕೇಂದ್ರದ ಸಮನ್ವಯ ಅಧಿಕಾರಿ ಉಷಾರಾಣಿ, ಕೃಷಿ ಅಧಿಕಾರಿ ರಂಗಸ್ವಾಮಿ, ಮುಂಗಾನಹಳ್ಳಿ ವಲಯದ ಮೇಲ್ವಿಚಾರಕ ಶ್ರೀನಾಥ್ ಕುಮಾರ್, ಮುನಿಕೃಷ್ಣ, ಸೇವಾ ಪ್ರತಿನಿಧಿಗಳು, ಸಂಘ ಸದಸ್ಯರು ಸೇರಿದಂತೆ ಅನೇಕ ಸ್ಥಳೀಯ ಮುಖಂಡರು ಭಾಗಿಯಾಗಿದ್ದರು. ಅಯೋಧ್ಯೆ ರಾಮ ಮಂದಿರ ಬಾಬರಿ ಮಸೀದಿ ವಿವಾದದ ತೀರ್ಪನ್ನು ಕೇವಲ ಭಾರತವಷ್ಟೇ ಅಲ್ಲ ಇಡೀ ವಿಶ್ವವೇ ಗಮನಿಸುತ್ತಿದೆ ಎಂದು ತಹಶೀಲ್ದಾರ್ ವಿಶ್ವನಾಥ್ ತಿಳಿಸಿದರು. ಅಯೋಧ್ಯೆ ರಾಮ ಮಂದಿರ ಬಾಬರಿ ಮಸೀದಿ ವಿವಾದದ ತೀರ್ಪನ್ನು ಕೇವಲ ಭಾರತವಷ್ಟೇ ಅಲ್ಲ ಇಡೀ ವಿಶ್ವವೇ ಗಮನಿಸುತ್ತಿದೆ. ಮಾನ್ಯ ಸುಪ್ರೀಂ ಕೋರ್ಟ್ನ ತೀರ್ಪನ್ನು ಗೌರವಿಸಬೇಕಾದ ಎಲ್ಲರ ಕರ್ತವ್ಯ. ಅಂತೆಯೇ ದೇಶದಲ್ಲಿ ಕೋಮು ಸಾಮರಸ್ಯ ಕಾಪಾಡುವ ಮೂಲಕ ಇಡೀ ವಿಶ್ವಕ್ಕೆ ಭಾರತೀಯರು ಒಂದಾಗಿದ್ದಾರೆ ಎಂಬ ಸಂದೇಶ ನೀಡುವ ಅಗತ್ಯತೆ ಇದೆ ಎಂದು ತಹಶೀಲ್ದಾರ್ ವಿಶ್ವನಾಥ್ ತಿಳಿಸಿದರು. ಶನಿವಾರ ಡಿವೈಎಸ್ಪಿ ಕಚೇರಿಯಲ್ಲಿ ದಿಢೀರ್ ಕರೆಯಲಾದ ಶಾಂತಿ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಅಂದು ಸ್ವತಂತ್ರ ಸಂಗ್ರಾಮದಲ್ಲಿ ಇಡೀ ಭಾರತೀಯರು ಒಂದಾಗಿ ಬ್ರಿಟಿಷರ ವಿರುದ್ಧ ಹೋರಾಟ ನಡೆಸಿ ಏಕತೆ ಸಾರಿದ್ದೆವು. ಇಂದಿಗೂ ಸಹ ಭಾರತೀಯರು ಒಂದೇ ಎಂಬ ಏಕತೆಯನ್ನು ಸಾರಬೇಕಿದೆ. ತೀರ್ಪು ಯಾವ ರೀತಿಯಲ್ಲೇ ಬರಲಿ ಅದನ್ನು ಗೌರವಿಸಬೇಕಿದೆ. ಆದ್ದರಿಂದ ಎಲ್ಲ ವರ್ಗದ ಜನತೆ ಕೋಮು ಸಾಮರಸ್ಯ ಕಾಪಾಡಿಕೊಂಡು ನಾವೆಲ್ಲ ಒಂದೇ ಭಾರತೀಯರು ಎಂಬ ಭಾವನೆಯಿಂದ ಶಾಂತಿ ಸಹಬಾಳ್ವೆ ನಡೆಸಬೇಕಿದೆ. ಕೆಲ ಕಿಡಿಗೇಡಿಗಳು ಹಬ್ಬಿಸುವ ವದಂತಿಯಿಂದ ಹಲವು ಸಮಸ್ಯೆ ಸೃಷ್ಟಿಯಾಗುತ್ತದೆ. ಇಂತಹ ಕಿಡಿಗೇಡಿಗಳ ಕೃತ್ಯವನ್ನು ಪ್ರಾರಂಭವಾದ ಹಂತದಲ್ಲಿ ಚಿವುಟಿ ಸಮಾಜದಲ್ಲಿ ಅಶಾಂತ ವಾತಾವರಣ ಸೃಷ್ಟಿಯಾಗದಂತೆ ಎಲ್ಲರೂ ಬದ್ಧತೆ ಮೆರೆಯಬೇಕು. ಅಸಂಬದ್ಧ ಸಮಾಜದಲ್ಲಿ ಸ್ವಾಸ್ಥ್ಯ ಕದಡುವ ಯಾವುದೇ ರೀತಿಯ ಆಕ್ಷೇಪಾರ್ಹ ಪೋಸ್ಟ್ ಹಾಕುವವರ ವಿರುದ್ಧ ಮುಲಾಜಿಲ್ಲದೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು. ಯಾವುದೇ ಅನುಮಾನಾಸ್ಪದ ನಡವಳಿಕೆಗಳು ಕಂಡು ಬಂದಲ್ಲಿ ಪೊಲೀಸರ ಗಮನಕ್ಕೆ ತರಬೇಕು. ಶಾಂತಿ ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಎಲ್ಲರೂ ತಮ್ಮ ಜವಾಬ್ದಾರಿ ಹರಿಸಿ ನಡೆಯಬೇಕು ಎಂದರು. ಇವತ್ತು ಆದೇಶಗಳೆಲ್ಲ ಕಾಯ್ತಾ ಇರುತ್ತೆ ನೋಡೋಣ ಭಾರತೀಯರು ಏನ್ ಮಾಡ್ತಾರೆ. ಎಷ್ಟೋ 193 ದೇಶಗಳ ವಿಶ್ವಸಂಸ್ಥೆ ಅಧಿಕೃತವಾಗಿ ಅವರೆಲ್ಲರೂ ನೋಡ್ತಾ ಇರ್ತಾರೆ ಭಾರತೀಯರು ಹೆಂಗ್ ಬಿಹೇವ್ ಮಾಡ್ತಾರೆ, ಅವ್ರ ವರ್ತನೆ ಹೆಂಗಿರ್ತದೆ ನೋಡುವ. ಸೊ ಅವರಿಗೆ ತೋರಿಸ್ತಕ್ಕಂತ ಸಂದರ್ಭ ಇದು. ನಾವೆಲ್ಲ ಯಾವತ್ತು ಒದ್ದಾಗಿದ್ದೀವಿ, ಯಾರೋ ಕೆಲವರು ಕಿಡಿಗಡಿಗಳು ನೋಡೋ ಕೆಲಸ ಕಷ್ಟ ಆಗ್ತದೆ ಹೊರತು ನಾವ್ಯಾರು ಅಂತಂದಲ್ಲ. ನಾವೆಲ್ಲರೂ ಭಾವಕೆಯಿಂದ ಇದ್ದೀವಿ ಇರ್ತೀವಿ ಅಂತ ಇಡೀ ಜಗತ್ತಿಗೆ ತೋರಿಸ್ತಕ್ಕಂಥ ಸಂದರ್ಭ ಇದು. ಅದನ್ನ ತಾವೆಲ್ಲ ಮನಸ್ಸಲ್ಲಿ ಇಟ್ಕೋಬೇಕು, ಅದಿಟ್ಕೊಂಡು ನಾವೆಲ್ಲ ವರ್ತನೆ ಮಾಡಬೇಕು. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಡೆಲ್ಲಿಯಲ್ಲಿ ತೀರ್ಪು ಕೊಡ್ತಾ ಇದೆ. ಡೆಲ್ಲಿಯಲ್ಲಿ ಜನಗಳಿಗೆ ಏನು ಗಂಭೀರತೆ ಇರ್ತದೋ ಅದೇ ರೀತಿ ಕುಣಿಗಲ್ಲೂ ಸಹ ಇರಬೇಕು, ಪ್ರತಿ ಹಳ್ಳಿ ಹಳ್ಳಿಗೂ ಇರಬೇಕು. ಹೌದು, ಇದು ನಮ್ಮ ತೀರ್ಪೇ, ನಾವೆಲ್ಲ ಅದನ್ನು ಪಾಲಿಸಲೇಬೇಕು. ನಾವೆಲ್ಲ ಅಲ್ಲಿಯವರೇ, ಆ ಒಂದು ಭಾವನೆ ನಮಗೆ ಇರಬೇಕು, ಅದನ್ನ ತಾವೆಲ್ಲರೂ ಗಮನ ಇಟ್ಕೋಬೇಕು. ಮತ್ತೆ ಹೆಚ್ಚಿನದಾಗಿ ಒಂದು ಮಾಹಿತಿಗಳನ್ನ ನಮಗೆ ಶೇರ್ ಮಾಡಬೇಕು ಆದಷ್ಟು. ಈಗಾಗಲೇ ಹೇಳಿದಾಗೆ ಈ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಟ್ಸಪ್, ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ಗಳಲ್ಲಿ ಏನು ಪ್ರಚೋದನೆಕಾರಿಯಾದಂತಹ ಸ್ಟೇಟಸ್ಗಳನ್ನು ಹಾಕೊಳ್ಳೋದು, ಪ್ರಚೋದನೆಕಾರಿ ಮೆಸೇಜ್ ಅನ್ನ ಮಾಡೋದು, ಯಾವುದೋ ಒಂದು ಧರ್ಮದ ದೇವರನ್ನ ಅವಹೇಳನೆ ಮಾಡೋದು, ಇನ್ನೊಂದು ಧರ್ಮದ ಪ್ರಮುಖರನ್ನ ಅವಹೇಳನೆ ಮಾಡೋದು, ಅದೆಲ್ಲ ಮಾಡೋದಕ್ಕೆ ರೆಸ್ಟ್ರಿಕ್ಷನ್ಸ್ ಇದೆ. ಇವತ್ತು ಎಲ್ಲ ಜಾಲತಾಣಗಳ ಮೇಲೆ, ಎಲ್ಲರ ಅಕೌಂಟ್ಗಳ ಮೇಲೆ ಕಣ್ಣಿದೆ. ನಿಮ್ಗೆ ಗೊತ್ತಿಲ್ಲ, ನಾವು ಅನ್ಕೊಂಡಿರ್ತೀವಿ ಅಷ್ಟೇ ನನ್ನ ವ್ಯಾಟ್ಸಪ್ ಹಾಕೊಂಡು ಹೇಳ್ಬೇಕಾಗುತ್ತೆ ಅಂತ, ನಿಮ್ ವ್ಯಾಟ್ಸಪ್ ಅಲ್ಲಿ ಹಾಕೊಳ್ಳೋದು ಕೂಡ ಗೊತ್ತಾಗ್ತಿದೆ ಇವತ್ತು. ಸೊ ಆ ಒಂದು ಹಂತಕ್ಕೆ ಇವತ್ತು ಟೆಕ್ನಾಲಜಿ ಇಂಪ್ರೂವ್ ಆಗಿರ್ತದೆ. ಸೊ ನಮಗೆ ಅದೆಲ್ಲ ಗೊತ್ತಿರೋದಿಲ್ಲ ಅಷ್ಟೇ, ನಿಮ್ ಫೋನ್ ಲೊಕೇಶನ್ ಆನ್ ಆಗಿದ್ರೆ ಸಾಕು. ಡಿವೈಎಸ್ಪಿ ರಾಮಲಿಂಗೇಗೌಡ, ಸಿಪಿಐ ನಿರಂಜನ್ ಕುಮಾರ್, ಪಿಎಸ್ಐ ವಿಕಾಸ್ ಗೌಡ ಮಾತನಾಡಿದರು. ಪಟ್ಟಣದ ಎರಡೂ ಧರ್ಮದ ಪ್ರಮುಖರು ಸಭೆಯಲ್ಲಿ ಪಾಲ್ಗೊಂಡು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ಪ್ರಮುಖರಾದ ಕೆಎಲ್ ಹರೀಶ್, ಸಂತೋಷ್, ಸತೀಶ್, ನಾಗಣ್ಣ, ರೆಹಮಾನ್ ಶರೀಫ್, ಆಮೀದ್, ಸದಾಕತ್, ಯೂಸುಫ್ ಇತರರು ಇದ್ದರು. ತಾಲೂಕಿನ ಪ್ರಸಿದ್ಧ ಯಾತ್ರಾ ಸ್ಥಳವಾದ ಮುರುಘಮಲ್ಲ ಗ್ರಾಮದ ಹಜರತ್ ಹಮಜಾನ್ ಬಾವಜನ್ ದರ್ಗಾ ಉರುಸ್ ಕಾರ್ಯಕ್ರಮ 10 ಮತ್ತು 11ರಂದು ಅದ್ದೂರಿಯಾಗಿ ನಡೆಯಲಿದೆ ಎಂದು ದರ್ಗಾ ಉರುಸ್ ಕಮಿಟಿಯ ಅಧಿಕಾರಿ ಡಾ ಸುಫಿಯಾನ್ ಅಹಮದ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು.
ನಾಳೆಯಿಂದ ಎರಡು ದಿನಗಳ ಕಾಲ ಅದ್ದೂರಿಯಾಗಿ ಉರುಸ್ ಕಾರ್ಯಕ್ರಮ ನಡೆಯಲಿದೆ. ತಾಲೂಕಿನ ಪ್ರಸಿದ್ಧ ಯಾತ್ರಾ ಸ್ಥಳವಾದ ಮುರುಘಮಲ್ಲ ಗ್ರಾಮದ ಹಜರತ್ ಅಮ್ಮಜನ್ ಬಾವಜನ್ ದರ್ಗಾ ಉರುಸ್ ಕಾರ್ಯಕ್ರಮ 10 ಮತ್ತು 11ರಂದು ಅದ್ದೂರಿಯಾಗಿ ನಡೆಯಲಿದೆ ಎಂದು ದರ್ಗಾ ಉರುಸ್ ಕಮಿಟಿಯ ವಿಶೇಷ ಅಧಿಕಾರಿಯಾದ ಡಾಕ್ಟರ್ ಸುಫಿಯನ್ ಅಹಮದ್ ತಿಳಿಸಿದರು. 10 ಭಾನುವಾರದಂದು ಊರಿನ ಗಂಧೋತ್ಸವ ಕಾರ್ಯಕ್ರಮ ಮತ್ತು 11ರಂದು ಕರ್ನಾಟಕ ವಕ್ಫ್ ಮಂಡಳಿಯಿಂದ ಗಂಧೋತ್ಸವ ಕಾರ್ಯಕ್ರಮ ನಡೆಯಲಿದೆ ಎಂದರು. ಉರುಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಎಲ್ಲ ಭಕ್ತಾದಿಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ವಕ್ಫ್ ಮಂಡಳಿಯ ಅಧಿಕಾರಿ ಶನ್ಸುಲ್ ಮೊಯಿಸ್, ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿಯ ವ್ಯವಸ್ಥಾಪಕರಾದ ಏಜಸ್ ಪಾಷಾ, ಅಖ್ತರ್ ಹುಸೈನ್ ಸೇರಿದಂತೆ ಸ್ಥಳೀಯರು ಭಾಗವಹಿಸಿದ್ದರು. ಕರ್ನಾಟಕ ಸ್ಟೇಟ್ ವಕ್ಫ್ ಬೋರ್ಡ್ ಇಂದ ನೀರಿನ ವ್ಯವಸ್ಥೆ ಎಲ್ಲರಿಗೆ ಆಲ್ರೆಡಿ ಸುಮಾರು ಒಂದು 50,000 ಜನ ಇಲ್ಲಿ ಬಂದು ಸೇರಿದ್ದಾರೆ. ಇವತ್ತು 10ನೇ ತಾರೀಕು ಮತ್ತೆ 11ನೇ ತಾರೀಕಿಗೆ ಇನ್ನೂ ಜಾಸ್ತಿ ಜನ ಬರಲಿಕ್ಕೆ ಸಂಭಾವನೆ ಐತೆ. ಮತ್ತೆ ಒಂದು ಒಳ್ಳೆ ಖವಾಲಿಯ ಏರ್ಪಾಟು ಮಾಡಿಸಿದೀವಿ. ಮತ್ತೆ ನಮ್ಮ ಹೆಲ್ತ್ ಕ್ಯಾಂಪ್ 24x7 ಆಗಲ್ಲಿ ಇಶ್ಯೂಸ್ ಏನಾದರೂ ಘಟನೆಗಳು ನಡೆದ್ರೆ ನಾವು ಇಮಿಡಿಯೇಟ್ಲಿ ಅವ್ರಿಗೆ ಅಟೆಂಡ್ ಮಾಡ್ತೀವಿ. ನಾನು ಖುದ್ದಾಗಿ ಇಲ್ಲಿ ಇದ್ದೀನಿ. ಮತ್ತೆ ನನ್ನ ಸಹ ಒಂದು 3 ಡಾಕ್ಟರ್ಗಳು ನನ್ನ ಜೊತೆಯಲ್ಲಿ ಬರ್ತಾ ಇದ್ದಾರೆ. ಸೊ ನಾವು ಇಲ್ಲಿ ಒಂದು ಒಳ್ಳೆ ಸಹಾಯ, ಇದು ಬರೋರಿಗೆ ಯಾತ್ರಿಗಳಿಗೆ ಒಂದು ಒಳ್ಳೆಯ ಫೆಸಿಲಿಟಿ ಕೊಟ್ಟು ಒಂದು ಒಳ್ಳೆಯ ಈ ಪ್ರೋಗ್ರಾಮ್ ಅನ್ನು ನಡೆಸ್ಕೊಳ್ಬೇಕಂತ ಒಂದು ತುಂಬ ಪ್ರಯತ್ನ ಮಾಡ್ತಾ ಇದ್ದೀವಿ. ನಮ್ಮ ಜೊತೆ ನಮ್ಮ ಟೀಮ್ ಇದ್ದಾರೆ, ಏಜಸ್ ಮ್ಯಾನೇಜರ್ ಕರ್ನಾಟಕ ಸ್ಟೇಟ್ ವಕ್ಫ್ ಬೋರ್ಡ್ ಇಂದ ಇಲ್ಲಿ ಗಂಧೋತ್ಸವಕ್ಕೆ ಉರುಸ್ಗೆ ನಮ್ಮ ಇದು ಅಬ್ಸರ್ವರ್ ಅಂತ ಇವ್ರಿಗೆ ಅಪಾಯಿಂಟ್ ಮಾಡಿದ್ದಾರೆ. ಮತ್ತೆ ಶಮ್ಸ್ ಸಾಹೇಬ್ ನಮ್ಮ ಅಕೌಂಟ್ಸ್ ಆಫೀಸರ್ ಇದ್ದಾರೆ, ಅಖ್ತರ್ ಹುಸೇನ್ ಇದ್ದಾರೆ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ವಕ್ಫ್ ಕಮಿಟಿಯಿಂದ. ಮತ್ತೆ ನಾವೆಲ್ಲ ಸೇರಿ ಒಂದು ಒಂದು ಈ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೀಬೇಕು. ಮತ್ತೆ ಬಂದಿರೋ ಯಾತ್ರಿಗಳಿಗೆ, ಪೂಜೆ ಮಾಡಲಿಕ್ಕೆ ಬಂದಿರೋ ಪಿಲ್ಗ್ರಿಮ್ಸ್ಗೆ ಒಂದು ಒಳ್ಳೆ ಸೌಲಭ್ಯ ಮಾಡಿಕೊಡ್ಬೇಕಂತ ನಮ್ದು ಒಂದು ಇಂಟೆನ್ಷನ್. ಮತ್ತೆ ಒಂದು ಏಮ್, ಇನ್ನೇನು ಅರೌಂಡ್ 500 ಮೀಟರ್ಸ್ ಅಲ್ಲಿ ಇದು ಆಲ್ಕೋಹಾಲ್ ಸೇಲ್ ಇರಬಾರ್ದಂತ ಇಂಟಿಮೇಷನ್ಸ್ ಕೊಟ್ಟು ಎಲ್ಲ ಡಿಪಾರ್ಟ್ಮೆಂಟ್ಸ್ಗೆ ಸಹ ನಮ್ಮ ಜೊತೆ ಕೋಆಪರೇಟ್ ಮಾಡಿದ್ದಾರೆ. ಮತ್ತೆ ಎಲ್ಲ ಫೆಸಿಲಿಟೀಸ್ ಎಲ್ಲ ಆರ್ಗನೈಸೇಷನ್. ಚಿಂತಾಮಣಿಯ ಮುರುಘಾಲಯದಲ್ಲಿ ಭಾನುವಾರ ಮತ್ತು ಸೋಮವಾರದಂದು ಹಜರತ್ ಅಮ್ಮಜಾನ್ ಮತ್ತು ಬಾವಜಾನ್ ಅವರ ಗಂಧೋತ್ಸವ ಹಾಗೂ ಉರುಸ್ ವಿಜೃಂಭಣೆಯಿಂದ ನಡೆಯಲಿದ್ದು, ಚಿಕ್ಕಬಳ್ಳಾಪುರ ಜಿಲ್ಲಾ ವಕ್ಫ್ ಮಂಡಳಿಯ ಅಧ್ಯಕ್ಷರಾದ ಬಿಎಸ್ ರಫೀವುಲ್ಲಾ ಉರುಸ್ ಕಾರ್ಯಕ್ರಮ ಸಿದ್ಧತೆಯನ್ನು ವೀಕ್ಷಣೆ ಮಾಡಿದರು. ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ಕೇಂದ್ರವಾಗಿರುವ ಮುರುಘಾಲಯದಲ್ಲಿ ಭಾನುವಾರ ಮತ್ತು ಸೋಮವಾರ ಹಜರತ್ ಅಮ್ಮಜಾನ್ ಮತ್ತು ಬಾವಜಾನ್ ಅವರ ಗಂಧೋತ್ಸವ ಹಾಗೂ ಉರುಸ್ ವಿಜೃಂಭಣೆಯಿಂದ ನಡೆಯಲಿದೆ. ಚಿಂತಾಮಣಿಯಿಂದ 12 ಕಿಲೋಮೀಟರ್ ದೂರದಲ್ಲಿರುವ ಮುರುಘಾಮಲೆ ಮುಸ್ಲಿಮರ ಪ್ರಮುಖ ಯಾತ್ರಾ ಸ್ಥಳವಾಗಿದೆ. ಈ ಗ್ರಾಮ ದೇಶ ವಿದೇಶಗಳಲ್ಲಿ ಪ್ರಸಿದ್ಧಿಯಾಗಿದೆ. ಗ್ರಾಮದಲ್ಲಿರುವ ಹಜರತ್ ಫಕೀಶ್ ದರ್ಗಾದ ಉರುಸ್ನಲ್ಲಿ ವಿವಿಧ ರಾಜ್ಯಗಳ ಲಕ್ಷಾಂತರ ಭಕ್ತರು ಪಾಲ್ಗೊಳ್ಳುವರು. ಇಲ್ಲಿನ ದರ್ಗಾಗೆ 100 ವರ್ಷಗಳ ಇತಿಹಾಸ ಇದೆ. ಹಜರತ್ ಅಮ್ಮಜಾನ್ ಮತ್ತು ಬಾವಜಾನ್ ಅವರ ಸಮಾಧಿ ಸ್ಥಳವೇ ಇಂದು ಲಕ್ಷಾಂತರ ಮಂದಿಯ ನಮನ ಕ್ಷೇತ್ರವಾಗಿದೆ. ಇಂದು ಬೆಳಗಿನ ಜಾವ ಚಿಕ್ಕಬಳ್ಳಾಪುರ ಜಿಲ್ಲಾ ವಕ್ಫ್ ಮಂಡಳಿಯ ಅಧ್ಯಕ್ಷರಾದ ಬಿಎಸ್ ರಫೀಫುಲ್ಲಾ ಉರುಸ್ ಕಾರ್ಯಕ್ರಮ ಸಿದ್ಧತೆಗಳು ವೀಕ್ಷಣೆ ಮಾಡಿದ ನಂತರ ಮಾತನಾಡಿದ ಅವರು, ಉರುಸ್ಸಿಗೆ ಸಿದ್ಧತೆಗಳು ಬರದಿಂದ ಸಾಗುತ್ತಿವೆ. ವಸತಿ ವ್ಯವಸ್ಥೆ, ಕುಡಿಯುವ ನೀರು, ಆರೋಗ್ಯ ಶಿಬಿರ, ಆಂಬ್ಯುಲೆನ್ಸ್, ಅಗ್ನಿಶಾಮಕ ದಳದ ವಾಹನಗಳು ಸ್ಥಳದಲ್ಲಿರುತ್ತವೆ. ಬೆಂಗಳೂರು ಹಾಗೂ ರಾಜ್ಯದ ಇತರ ಭಾಗಗಳಿಂದ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ವಿಶೇಷ ಬಸ್ಗಳ ವ್ಯವಸ್ಥೆ ಮಾಡಿದೆ. ಲಕ್ಷಾಂತರ ಜನರು ಸೇರುವ ಕಾರ್ಯಕ್ರಮದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಬಲವಾದ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ. ತಾಲೂಕು ಆಡಳಿತ ಹಾಗೂ ವಕ್ಫ್ ಮಂಡಳಿ ಅಧಿಕಾರಿಗಳು ಶಾಂತಿಯುತವಾಗಿ ಉರುಸ್ ನಡೆಯಲು ಗ್ರಾಮದಲ್ಲಿ ಪೂರ್ವಭಾವಿ ಸಭೆ ನಡೆಸಿ ಅಗತ್ಯ ಕ್ರಮಗಳನ್ನು ಕೈಗೊಂಡಿದೆ. 2 ದಿನ ನಡೆಯುವ ಉರುಸಿಗೆ ಎಲ್ಲ ಸಿದ್ಧತೆಗಳನ್ನು ಮಾಡಲಾಗಿದ್ದು, ರಾಜ್ಯ ಹಾಗೂ ದೇಶದ ವಿವಿಧ ಭಾಗಗಳಿಂದ ಬರುವ ಭಕ್ತರಿಗೆ ಮೂಲ ಸೌಲಭ್ಯಗಳನ್ನು ಒದಗಿಸಲು ಕ್ರಮ ಕೈಗೊಳ್ಳಲಾಗಿದೆ. ತಾತ್ಕಾಲಿಕ ಶೌಚಾಲಯ, ಕುಡಿಯುವ ನೀರು, ಸ್ವಚ್ಛತೆ, ಸೇವಾ ಕೇಂದ್ರ ಮತ್ತಿತರ ಅನುಕೂಲಗಳನ್ನು ಮಾಡಲಾಗಿದೆ. ಬರುವ ಭಕ್ತರು ಶಾಂತಿಯುತವಾಗಿ ಉರುಸ್ ನಡೆಯಲು ಸಹಕರಿಸಬೇಕು ಎಂದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಲ್ಲಿ ಸದಾ ಮುಂದೆ ಈ ಡಿಜಿಟಲ್.